ಅದೇ ಸರ್, ಈ ಗಂಭೀರ ಆರೋಪ ಏನಕ್ಕೆ ಬಂದಿದೆ ಅಂದರೆ, ಫಸ್ಟು 22nd ನಾನು ನಮ್ಮ ಮನೆಗೆ, ಸೊ ನಾನು ಇಲ್ಲದೆ ಇರಬೇಕಾದ್ರೆ ನಮ್ಮ ತಂದೆ ತಾಯಿ ಇರ್ತಾರೆ ಇಬ್ಬರೇ. ಸೊ ಮೆಟ್ಲ ಮೇಲೆ ಫಸ್ಟು ನನಗೆ ಮೆಸೇಜ್ ಮಾಡ್ತಾರೆ, ನೀನು ಇವಾಗ ಬಂದಿಲ್ಲ ಅಂದರೆ ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಸೊ ನಾನು ಹೇಳ್ತೀನಿ, ನಾನು ರೆಸ್ಟ್ ಮಾಡ್ತಾಯಿದ್ದೀನಿ, ನನಗೆ ಪ್ರಾಕ್ಟೀಸ್ ಇದೆ, ಎಲ್ಲ ಇದೆ, ಸಿ ನಾನು ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದೀನಿ. ನಾನು ಪ್ಲೀಸ್ ನಮ್ಮ ತಂದೆ ತಾಯಿಗೆ ತೊಂದರೆ ಕೊಡಬೇಡಿ, ಇಬ್ಬರೇ ಇದ್ದಾರೆ, ಏಜ್ ಆಗಿದೆ, ಎಲ್ಲನೂ ಹೇಳಿದ್ದೀನಿ. ಸೊ ಆದ್ರೂ ಮೆಟ್ಲ ಮೇಲೆ ಕೂತ್ಕೊಂಡು ಏನು ಮಾಡಿದ್ದಾರೆ ಇವರು, ಮೆಟ್ಲ ಮೇಲೆ ಕೂತ್ಕೊಂಡು ನನಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಇವರು ಇನ್ಸ್ಟಾಗ್ರಾಮ್ನೇ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನನ್ನ ಹೆಸರು ಹಾಕ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತ ಮಾಡಿಬಿಟ್ಟು ಅದರಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಸ್ಟೋರಿ ಮಾಡಿದ್ದಾರೆ. ಸೊ ಅದು ಅದೆಲ್ಲ ಮಾಡೋದು ನನ್ನ ಅದು ನನ್ನ ಕರಿಯರ್ಗೆ ನನಗೆ ಬಿಗ್ಗೆಸ್ಟ್ ಎಫೆಕ್ಟ್ ಅದು. ಯಾಕಂದರೆ ನಾವು ಈ ಥರ ನಾವೊಂದು ಸ್ಪೋರ್ಟ್ಸ್ ಮ್ಯಾನ್ ಆದಾಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ಹಾಕೋದು, ಬ್ಲ್ಯಾಕ್ಮೇಲ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾನು ಮಾತಾಡಿ ಇದೆಲ್ಲ ಮಾಡಬೇಡಿ ಪ್ಲೀಸ್, ನಂಗೆ ಟಾರ್ಚರ್ ಆಗ್ತಿದೆ ಅಂತಲೂ ಹೇಳಿ ಆಮೇಲೆ ಹೋಗಿಲ್ಲ ಅವರು, ಮನೆಯಿಂದ ಹೋಗಿಲ್ಲ, ಮನೆ ಹತ್ರ ಬಂದ್ಬಿಟ್ಟು ಜೋರು ಜೋರಾಗಿ ಬೆಲ್ ಹೊಡೆಯೋದು, ಆಮೇಲೆ ಇಮಿಡಿಯೇಟಾಗಿ ಮೆಟ್ಲ ಮೇಲೆ ಕೂತ್ಕೊಂಡು ಅವರು ಒಂದು ಆನ್ಲೈನ್ ಇದರಿಂದ ಚಾಕು ತರಿಸಿದ್ದಾರೆ. ಚಾಕು ತರಿಸ್ಬಿಟ್ಟು ಅವ್ರದ್ದು ಒಂದೇ ಒಂದು ಪಾಯಿಂಟು, ನೀನು ಬಂದಿಲ್ಲ ಅಂದರೆ ನಾನು ಕೈ ಕುಯ್ಕೊಂಡು ಸತ್ತೋಗ್ತೀನಿ, ಇಲ್ಲ ನಾನು ಏನಾದರೂ ಮಾಡಿಬಿಡ್ತೀನಿ ಏನಾದರೂ. ಅವರು ನಮ್ಮ ಮನೇಲಿ ಕ್ಯಾಮ್ರಾ ಇದೆ, ಸೊ ಮೇಲ್ಗಡೆ ನಮ್ಮ ಅಪ್ಪ ಅಮ್ಮ ಮಲ್ಕೊಂಡಿದ್ರು. ಸೊ ಅವರು ಕ್ಯಾಮ್ರಲ್ಲಿ ನೋಡ್ಬೇಕಾದ್ರೆ ಎದ್ರುಕೊಂಡಿದ್ದಾರೆ ಈ ಹುಡುಗಿ ಕೂತ್ಕೊಂಡು, ಮತ್ತು ನಮ್ಮ ನೇಬರ್ಸ್ ಎಲ್ಲ, ಯಾರು ನೀವು ಯಾಕೆ ಹಿಂಗೆ ಚಾಕು ಎಲ್ಲ ಇದು ಮಾಡಿದ್ದೀರಾ ಅಂದಾಗೂ ಅವರೇನು ರೆಸ್ಪಾಂಡ್ ಮಾಡಿಲ್ಲ, ನೇಬರ್ಸ್ ಎಲ್ಲ ನೋಡಿದ್ದಾರೆ. ಸೊ ಏನಾಗಿದೆ, ಅದಾದಮೇಲೆ ಅವರು ತಂದೆ ತಾಯಿ ತುಂಬ ಎದ್ರುಕೊಂಡಿದ್ದಾರೆ, ನಮಗೆಲ್ಲ ಫೋನ್ ಮಾಡಿದ್ರು. ನಾವು ದಿಢೀರಂತ ಬರೋ ಅಷ್ಟರಲ್ಲಿ ಇವರು ನಮ್ಮಮ್ಮ ತುಂಬಾ ಬೇಜಾರು ಮಾಡ್ಕೊಂಡು, ಯಾಕಂದರೆ ಅವ್ರಿಗೆ ಭಯ ಆಗಿಬಿಟ್ಟಿದೆ, ಅಲ್ಲಿ ಚಾಕು ಇದ್ದಾಗ ಯಾರಿಗೆ ತಾನೇ ಭಯ ಆಗಲ್ಲ, ಎಲ್ಲರಿಗೂ ಭಯ ಆಗುತ್ತೆ ಏನಾದರೂ ಮಾಡಿಬಿಡ್ತಾರೆ ಇವರು ಅಂತ. ಸೊ ಇಮಿಡಿಯೇಟಾಗಿ ನಮ್ಮಮ್ಮ 112 ಕಾಲ್ ಮಾಡ್ತಾರೆ, ಹಿಂಗಿದೆ ಪರಿಸ್ಥಿತಿ, ನಾವು ಇಬ್ಬರೇ ಇದ್ದೀವಿ, ಹಸ್ಬೆಂಡ್ ಆ್ಯಂಡ್ ವೈಫ್, ಈ ಥರ ಚಾಕುನೆಲ್ಲ ಆರ್ಡ್ರ್ ಮಾಡಿ ನನಗೆ ಜೋರು ಜೋರಾಗಿ ಬೆಲ್ ತರ್ತಿದ್ದಾರೆ, ನಮ್ಗೆ ಭಯ ಆಗ್ತಿದೆ ಅಂತ ಹೇಳಿದ್ದಾರೆ. ಸೊ ಇಮಿಡಿಯೇಟಾಗೆ ಹೊಯ್ಸಳದವ್ರು ಬಂದು ಅವರು ದಿಶಾ ಅವ್ರನ್ನು ವಿಚಾರಿಸಿ ಕರ್ಕೊಂಡು ಹೋಗಿದ್ದಾರೆ. ಸೊ ಇಮಿಡಿಯೇಟಾಗಿ ಅವ್ರು ಪೊಲೀಸರು ಬಂದಾಗೂ ಚಾಕು ಕೂಡ ಸಿಕ್ಕಿದೆ, ಚಾಕು ಕೂಡ ಸಿಕ್ಕಿದೆ, ಅವರೇ ತೊಗೊಂಡಿದ್ದಾರೆ. ಅದಾದಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಹೋಗ್ತೀವಿ, ನಾನು ಇಮಿಡಿಯೇಟಾಗಿ ಹೋಗ್ಬಿಟ್ಟು ಫಸ್ಟ್ ಎಫ್ ಐ ಆರ್ ಮಾಡಿದೆ ನಾನು. ಸೊ ಎಫ್ ಐ ಆರ್ ಅದೇ, ಎಫ್ ಐ ಆರ್ ಏನಕ್ಕೆ ಮಾಡ್ತೀನಿ ಅಂದರೆ, ನನ್ನ ಪೇರೆಂಟ್ಸ್ಗೊಂದು ಪ್ರೊಟೆಕ್ಷನ್ ಬೇಕು, ನನಗೆ ತುಂಬ ಟಾರ್ಚರ್ ಆಗ್ತಿದೆ, ತುಂಬ ಬ್ಲ್ಯಾಕ್ ಮೇಲ್ ಆಗ್ತಿದೆ, ಮತ್ತು ನನ್ನ ಪೇರೆಂಟ್ಸ್, ನಮ್ಮಮ್ಮ ಕೂಡ ತುಂಬ ಭಯ ಪಟ್ಟಿದ್ದಾರೆ. ಚಾಕು ಅಂದಾಗ ಎಲ್ಲರಿಗೂ ಭಯ ಆಗುತ್ತೆ, ಚಾಕು ಅನ್ನೋದು ಅಂತಾರ ತಂದು ಆ ಥರ ಬ್ಲ್ಯಾಕ್ ಮೇಲ್ ಮಾಡೋದು ತುಂಬ ತಪ್ಪು, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಪೇರೆಂಟ್ಸ್ಗೆ ಯಾರು ಹೊಣೆ. ಸೊ ಈ ಥರ ಎಲ್ಲ ಮಾಡಿದ್ದಾರೆ, ಸೊ ನನ್ನ ಪೇರೆಂಟ್ಸ್ ಲೈಫ್ಗೆ ತೊಂದರೆ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ನಾನು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀನಿ, ಎಲ್ಲ ಥರ ಎವಿಡೆನ್ಸು ಕೊಟ್ಟಿದ್ದೀನಿ, ಇಲ್ಲಿ ಬಂದಿರೋದು, ಕೂತಿರೋದು ಎಲ್ಲ ಮಾಡಿದ್ದೀನಿ, ಅವರು ಮನೆ ಇದನ್ನು ಮಾಡಿದ್ದಾರೆ, ಮತ್ತು ನಮ್ಮ ನೇಬರ್ಸ್ನು ನೋಡಿದ್ದಾರೆ, ಕಣ್ಣಾರೆ ನೋಡಿದಾರೆ, ನೋಡಿರೋರು ಮಾತಾಡಿದ್ದಾರೆ. ಸೊ ಇದೆಲ್ಲ ಇಷ್ಟ ಆಗಿದೆ ಸರ್. ಇಷ್ಟು ಎಫ್ ಐ ಆರ್ ಆದಮೇಲೆ ಅವರು ಅಲ್ಲಿ ಕೌಂಟರ್ ಇವತ್ತು ಮೋಸ್ಟ್ಲಿ ಇವತ್ತು ನೆನ್ನೆ ಕೌಂಟರ್ ಏನೋ ಕೊಟ್ಟಿದ್ದಾರೆ. ಸರ್, ಲಾಸ್ಟ್ ಒಂದು ಬಗಲಗುಂಟೆಯಲ್ಲಿ ಒಂದು ಎಫ್ ಐ ಆರ್ ಆಗಿತ್ತು, ಅದು ಅದು ಬಿ ರಿಪೋರ್ಟ್ ಆಗಿರ್ಬೋದು. ಹೌದು ಸರ್, ಅದು ಆ್ಯಕ್ಚುಲಿ ಬಿ ರಿಪೋರ್ಟ್ ಆಗಿ 164 ಆಗಿದೆ, ಜಡ್ಜ್ ಮುಂದೆ ಅವರು ಇದು ಮಾಡಿದ್ದಾರೆ. ಈ ಮದುವೆ ಹಂತಕ್ಕೆ ಬಂದಿದ್ದಂತ ತಮ್ಮ ರಿಲೇಶನ್ಶಿಪ್ ಈಗ ಮುರಿದು ಬೀಳೋದ್ರ ಕಾರಣ ಏನು ಸರ್? ಅದೇ ಸರ್, ಇದಕ್ಕಿಂತ ಅದೇ ನಾನು ಇಷ್ಟು ನಾನು ಸ್ಟಾರ್ಟಿಂಗಿಂದ ನಿಮ್ಗೆ ಹೇಳಬೇಕಂದ್ರೆ, ಒಂದು ಅವರೇ ನನಗೆ ಮೆಸೇಜ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ನಾವೆಲ್ಲ ಸೋಷಿಯಲ್ ಮೀಡಿಯಲ್ಲೇ ನಾವು ಇದ್ದಾಗಿ ಒಂದೇ ಜಾತಿ ಒಂದೇ ಊರವ್ರು ಅಂದ್ಕೊಂಡು ನಾವು ಆ ಥರ ಫಸ್ಟು ಸ್ಟಾರ್ಟಿಂಗಲ್ಲೇ ನಾನು ಇವರು ನನಗೆ ಏನೂ ಹೇಳಿಲ್ಲ. ಸ್ಟಾರ್ಟಿಂಗ್ ಫಸ್ಟ್ ದಿವಸ ಮೀಟ್ ಆದರೂ ಸೆಕೆಂಡ್ ಇನ್ನೂ ಏನು ಹೇಳಿಲ್ಲ, ಇವರು ಮದುವೆ ಆಗಿ ಡಿವೋರ್ಸ್ ಆಗಿದೆ ಅಂತಲೂ ಏನು ಹೇಳಿಲ್ಲ. ಇನ್ನೊಬ್ಬನ ಮೇಲೆ ಆಲ್ರೆಡಿ ಒಂದು ಅರೆಸ್ಮೆಂಟ್ ಕೇಸು ನಡೀತಾ ಇದೆ, ಅಮೃತಳ್ಳಿ ಇವರೇ ಅರೆಸ್ಮೆಂಟ್ ಅವ್ರ ಮೇಲೆ ಹಾಕಿದ್ದಾರೆ, ಅದೇನಂತ ಗೊತ್ತಿಲ್ಲ, ಬಟ್ ನಡೀತಾ ಇದೆ. ಸೊ ಇಷ್ಟೆಲ್ಲ ಹೇಳಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.